नमस्कार वीक्षकरे शुभोदय होसबेळकु नेर प्रसार कार्यक्रम के निम्मेल्लरिगू आत्मीयवादंत स्वागत नानु सुधा गौड वीक्षकरे इवत्तु ओंदु विशेषवाद माहिति सामान्यवागि मनेयल्लि ದಂಪತಿಗಳ ನಡುವೆ ವಿರಸ ಉಂಟಾಗುವುದು ಸಹಜ ಆದರೆ ವಿರಸ ವಿಕೋಪಕ್ಕೆ ಹೋಗಿ ವಿಚ್ಛೇದನದವರೆಗೂ ಕೂಡ ಹೋಗುತ್ತೆ ಈ ವಿಚ್ಛೇದನ ವಿಚಾರವಾಗಿ ಬಹಳಷ್ಟು ಪರಿಹಾರಗಳನ್ನು ಮಾಡ್ಕೊಂಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರೋದಿಲ್ಲ ಈ ವಿಚ್ಛೇದನ ಅನ್ನುವಂಥದ್ದು ಒಂದು ರೀತಿ ಕಂಟಕವಾಗ್ತಾ ಇರುತ್ತೆ ಹಾಗಿದ್ರೆ ಈ ವಿಚ್ಛೇದನದ ಸಂದರ್ಭ ಬಂದಾಗ ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅದಕ್ಕೆ ಒಂದು ವಿಶೇಷವಾದ ವ್ರತವನ್ನು ಮಾಡೋದ್ರಿಂದ ಈ ವಿಚ್ಛೇದನ ಕಂಟಕವನ್ನು ನಾವು ಬಗೆಹರಿಸಿಕೊಳ್ಳಬಹುದು ಅಂತ ಈಗಾಗಲೇ ಸಾಕಷ್ಟು ಮಾಹಿತಿಗಳಲ್ಲಿ ನಾವು ತಿಳ್ಕೊಂಡಿರ್ತೀವಿ ಹಲವಾರು ಪುಸ್ತಕಗಳಲ್ಲಿ ಓದಿರ್ತೀವಿ ಹಾಗಿದ್ರೆ ಈ ವಿಶೇಷವಾದಂಥ ವ್ರತ ಯಾವುದು ಆ ವ್ರತ ಹೇಗೆ ಮಾಡಬೇಕು ಆ ವ್ರತ ಮಾಡೋದ್ರಿಂದ ಈ ಒಂದು ವೈವಾಹಿಕ ಸಮಸ್ಯೆಗಳು ದೂರ ಆಗುತ್ತಾ ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿಗಳನ್ನು ನಿಮ್ಮೆಲ್ಲರಿಗೂ ತಿಳಿಸಿಕೊಡೋದಕ್ಕೆ ಖ್ಯಾತ ಜ್ಯೋತಿಷ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರುಜಿಗಳು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ತಾ ಇವತ್ತಿನ ವಿಶೇಷ ಹೊಸ ಬೆಳಕು ನೇರ ಪ್ರಸಾರ ಕಾರ್ಯಕ್ರಮವನ್ನು ಶುರು ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಕರೋತು ಮಮ ಕಲ್ಯಾಣಂ ಹರಿ ಹೈ ಮುಖಾಭಿಧಃ ಗುರುಶ್ಚಮಧ್ವನಾಮಾಮೇ ವರದೋಸ್ತು ನಿರಂತರಂ ಗುರುಗಳೇ ಇವತ್ತು ಒಂದು ವಿಶೇಷವಾದ ವ್ರತದ ಬಗ್ಗೆ ನಾವು ಮಾತನಾಡಬೇಕು ಬಹುಶಃ ಈ ವಿಚ್ಛೇದನದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂಥವ್ರು ತುಂಬ ಜನ ಇದ್ದಾರೆ ಯಾರಿಗೂ ವಿಚ್ಛೇದನ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ ಹೇಗಾದರೂ ಮಾಡಿ ಈ ಒಂದು ಸಂದರ್ಭ ಅಥವಾ ವಿಚ್ಛೇದನ ಅನ್ನುವಂಥದ್ದು ನಮಗೆ ಬೇಡ ಚೆನ್ನಾಗಿರೋಣಪ್ಪ ಅದಕ್ಕೇನಾದರೂ ಒಂದು ಪರಿಹಾರ ಸಿಗಬಹುದಾ ಅಂಥೇಳಿ ಭಾಳ ಜನ ನಿರೀಕ್ಷೆ ಮಾಡ್ತಾ ಇರ್ತಾರೆ ಆ ವ್ರತದ ಹೆಸರು ಅಶೂನ್ಯ ಶಯನ ಅಂಥೇಳಿ ಏನು ಹೇಳ್ತೀರಿ ಗುರುಜಿ ಈ ವ್ರತದ ಬಗ್ಗೆ ಈ ಆ್ಯಕ್ಚುಲಿ ಈ ವ್ರತ ಬರೋದು ಆಷಾಢ ಮಾಸದಲ್ಲಿ ಆದರೆ ಎಂದು ಬೇಕಾದರೂ ಮಾಡ್ಬೋದು ಅಂತಲೇ ಇಟ್ಕೊಳ್ಳೋಣ ವಿಚ್ಛೇದನಗಳು ಮನಸ್ಸಿನಲ್ಲಿ ತಾಪ ಕೋಪ ಬ್ರಹ್ಮಹತ್ಯ ಇತ್ಯಾದಿಗಳು ಮಕ್ಕಳಾಗಲಿಕ್ಕೆ ಜೀವನ ಅದ್ಭುತವಾಗಿ ಇರಲಿಕ್ಕೆ ಎಲ್ಲದಕ್ಕೂ ಸೇರಿಸಿ ವ್ರತದ ಆಚರಣೆ ವ್ರತ ಅನ್ನೋದು ಬೇರೆ ಪೂಜಾ ಪುನಸ್ಕಾರ ಅನ್ನೋದು ಬೇರೆ ಮಹಾಲಕ್ಷ್ಮಿ ವ್ರತ ಗಣೇಶ ಚೌತಿಯ ವ್ರತ ಬೇರೆ ಗಣೇಶ ಚೌತಿಯ ಪೂಜೆ ಬೇರೆ ಹೀಗೆ ವ್ರತಕ್ಕೂ ಪೂಜೆಗೂ ಸ್ವಲ್ಪ ವ್ಯತ್ಯಾಸ ಅಂದರೆ ಆಚರಣೆ ಕ್ರಮದಲ್ಲಿ ಈ ಅಶೂನ್ಯ ಅಂದರೆ ಶೂನ್ಯವೇ ಇಲ್ಲದೆ ಜೀವನದಲ್ಲಿ ಶೂನ್ಯವಿಲ್ಲದೆ ಇರಬೇಕು ಅದಕ್ಕೊಂದು ವ್ರತ ಏಕಾದಶಿಯು ವ್ರತವೇ ಹೀಗೆಲ್ಲ ಇದ್ದಾಗ ವಿರಸ ವಿಚ್ಛೇದನಗಳು ಆಗ್ತದೆ ಅಂದರೆ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ ಬರೀ ಹೆಂಡತಿ ಮಾಡಿದ್ರೆ ಉಪಯೋಗಿಲ್ಲ ಗಂಡ ಮಾಡಿದ್ರೆ ಉಪಯೋಗಿಲ್ಲ ಇಬ್ಬರೂ ಮಾಡಬೇಕು ಇಬ್ಬರಿಗೂ ಇದು ತಾರಕಕ್ಕೆ ಹೋಗಲಿಕ್ಕಿಂತ ಮುಂಚೆ ಸ್ವಲ್ಪ ಪ್ರಯತ್ನ ಪಡೋಣ ಯಾವತ್ತೂ ನಾನು ಎಲ್ಲರಿಗೂ ಹೇಳೋದು ಒಂದೇ ಮಾತು ನಮ್ಮ ಪ್ರಯತ್ನ ಇರಬೇಕು ದೇವರ ಇಚ್ಛೆ ಇರಬೇಕು ದೇವರಿಗೆ ಇಚ್ಛೆಗೆ ಮೀರಿದರೆ ನಮ್ಮ ಕಾರ್ಯಗಳು ಆಗೋದೇ ಇಲ್ಲ ಸೊ ಹಾಗಾಗಿ ನಾವೇನು ಮಾಡೋಣ ಗಂಡನೂ ಮಾಡಬೇಕು ಹೆಂಡತಿ ಮಾಡಬೇಕು ಇದಕ್ಕೊಂದು ಫುಲ್ ಸ್ಟಾಪ್ ಹಾಕಬೇಕು ಇನ್ನು ಮುಂದೆ ಆಗಬೇಕು ಆಗಬಾರ್ದು ಅನ್ನುವ ವ್ರತ ನೇಮದ ಆಚರಣೆ ಯಾವುದಾದ್ರು ಇದ್ದರೆ ಮಾಡೋಣ ಅಂತ ಇಬ್ಬರು ಏಕಮನಸ್ಕರಿಂದ ನೀವು ಹೇಳ್ತೀರಿ ಏಕಮನಸ್ಕರಿಂದ ಇದ್ದರೆ ಯಾಕೆ ವಿಚ್ಛೇದನಗಳಾಗ್ತದೆ ಅಂತ ಮದುವೆ ಮಾಡಿಕೊಳ್ಬೇಕಾದ್ರೆ ಎಷ್ಟು ಖುಷಿಯಿಂದ ಇರ್ತದೋ ಅದೇ ಖುಷಿಯನ್ನು ಮತ್ತೊಮ್ಮೆ ತರುವ ಲಾಸ್ಟ್ ಪ್ರಯತ್ನನಾದರೂ ಮಾಡಬೇಕು ನನಗೆ ಯಾಕೆ ನೀನು ಎತ್ತು ಏರುಗಳಿತು ಕೋಣ ಕೆಸರುಗಳಿತು ಅಂದರೆ ಏನು ವ್ರತ ಮಾಡಿದರೂ ಆಗೋದಿಲ್ಲ ನೀವು ಬೇಕಾದ್ದು ಮಾಡಿ ಪೂಜೆ ಮಾಡಿ ಪುನಸ್ಕಾರ ಮಾಡಿ ಜಪ ಮಾಡಿಸಿ ದಾನ ಕೊಡಿ ಏನು ಬೇಕಾದ್ರೂ ಮಾಡಿ ನಾನು ಡೈವರ್ಸೆ ಅಂದರೆ ಅದಕ್ಕೆ ಉತ್ತರ ಕೊಡಲಿಕ್ಕಾಗಲ್ಲ ಕೆಲವರು ಯಾವುದಕ್ಕೆ ಬೇಕಾದರೂ ಜ್ಯೋತಿಷ್ಯ ಉತ್ತರ ಕೊಡ್ತದೆ ಸ್ವಭಾವಕ್ಕೆ ಕೊಡಲಿಕ್ಕೆ ಆಗೋದೇ ಇಲ್ಲ ಒಬ್ಬರು ಮೂಗನ್ನು ಹೀಗೆ ಹೀಗೆ ಅಂತಿರ್ತಾರೆ ಅಂದ್ಕೊಳ್ಳೋಣ ಅದು ಸ್ವಭಾವ ಅವ್ರದ್ದು ಅದಕ್ಕೊಂದು ಪೂಜೆ ಮಾಡಿರಿ ಅಂದ್ರೆಲ್ಲ ಯಾವುದೂ ನಡೆಯಲ್ಲ ನೀನಾಗಿ ನೀನೇ ಮನಸ್ಸಿನಲ್ಲಿ ಗಟ್ಟಿ ತಗೊಂಡು ಆ ಮಾಡುವ ಆ ಅಭ್ಯಾಸವನ್ನು ಆ ಸ್ವಭಾವವನ್ನು ಬಿಡಬೇಕು ಮನಸ್ತಾಪಗಳು ಎಲ್ರಿಗೂ ಎಲ್ಲರ ಮನೆಯಲ್ಲೂ ಇದ್ದದ್ದೇ ಸಮಾಧಾನವಾಗಿ ಆಗಲಿಕ್ಕೆ ಏನಾದ್ರು ಮಾರ್ಗ ಉಂಟ ಅನ್ನುವ ಯೋಚನೆಯ ಈ ವ್ರತವೇ ಅಶೂನ್ಯ ಶಯನ ವ್ರತ ಶಯನ ಅಂದರೆ ನಿದ್ರೆ ಯಾವತ್ತೂ ಟೆನ್ಷನ್ ಇದ್ದರೆ ನಿದ್ರೆನೇ ಬರಲ್ಲ ಹೊಳ್ಳಾಡಿ ಹೊಳ್ಳಾಡಿ ಬೆಳಗಾನು ಇದ್ದು ಯಾವಾಗ ನಿದ್ರೆ ಬರಲ್ಲ ಮತ್ತೆ ಬೆಳಗ್ಗೆದ್ದು ಜಗಳ ಶುರು ನಿದ್ರೆಯೇ ಜಗಳಕ್ಕೆ ಕಾರಣ ಅಂತೀನಿ ನಾನು ಮನಸ್ಸಿನಲ್ಲಿ ಆತಂಕ ನಿದ್ರೆ ಇಲ್ಲ ನಿದ್ರೆ ಅನ್ನೋದು ಒಂದು ಅದ್ಭುತವಾದ ಸುಖ ಆ ಸುಖವೇ ಬರ್ತಾ ಇಲ್ಲ ನಿದ್ರೆ ಕಣ್ಣು ಮುಚ್ಚಿದ್ರೆ ನಿದ್ದೆ ಬರಲ್ಲ ಏನೋ ಚಿಂತನೆ ಏನೋ ಯೋಚನೆ ಆಗೋಯ್ತು ಬೆಳಗ್ಗೆ ಬೆಳಗಾದ ಮೇಲೆ ಕರ್ತವ್ಯ ಕರ್ತವ್ಯಕ್ಕೆ ಹೋಗ್ಬೇಕಾದ್ರೆ ಮುಟ್ಟಿದ್ದು ನಿಂತಿದ್ದು ಎಲ್ಲವೂ ತಪ್ಪೆ ನಿದ್ರೆ ಒಂದು ಕರೆಕ್ಟ್ ಅದಕ್ಕೆ ಆಹಾರ
ಅದಕ್ಕೆ ವಿಹಾರಗಳು ಅದರಲ್ಲಿ ದೇವರ ಸ್ಮರಣೆ ಎಲ್ಲವೂ ಒಟ್ಟಿಗೆ ಕೂಡಿಕೊಂಡಿರೋದೇ ಇದು ಈ ಅಶೂನ್ಯ ಶಯನ ವ್ರತ ಅಂದ್ರೆ ಏನು ಅಂದ್ರೆ ಲಕ್ಷ್ಮಿ ನಾರಾಯಣರ ಪ್ರಯತಿಗಾಗಿ ಮಾಡುವಂತದ್ದು ಎಷ್ಟೆಷ್ಟೋ ವ್ರತಗಳನ್ನು ಮಾಡಿ ಎಷ್ಟೆಷ್ಟೋ ಜನ ಗೆದ್ದಿದ್ದಾರೆ ಈ ವ್ರತವನ್ನು ಆಚರಿಸುವ ವಿಧಾನ ಅಂತಂದ್ರೆ ಒಂದು ಹಿತ್ತಾಳೆಯ ಪಾತ್ರೆ ಅದರಲ್ಲಿ ಪೂರ್ತಿ ಕರದ ತಿಂಡಿ ಚಕ್ಲಿ ಮುರುಕು ಉಂಪುಡಿ ಈ ತರದ್ದೆಲ್ಲ ಇರ್ತಲ್ಲ ಕರೆದಿರುವ ಮೈಲಿಗೆ ಇಲ್ಲದೆ ಮಾಡುವ ತಿಂಡಿಗಳು ಬೇಯಿಸೋದಕ್ಕೆ ಮುಸರೆ ಅಂತೀವಿ ಇದು ಹಾಗಲ್ಲ ಸೆಪರೇಟ್ ಆಗಿ ಒಂದು ಈ ಕರದ ತಿಂಡಿಗಳನ್ನು ಮಾಡಬೇಕು ಸ್ವೀಟು ಮಾಡಬೇಕು ಸ್ವಲ್ಪ ಮಾಡಿ ಆ ಪಾತ್ರೆಯಲ್ಲಿ ಗೋಪುರದ ರೀತಿಯಲ್ಲಿ ತುಂಬಬೇಕು ಗಂಡ ಹೆಂಡತಿಯರು ಇಬ್ಬರೂ ಬೆಳಗ್ಗೆನಿಂದಲೇ ಉಪ್ಪು ಬಿಡಬೇಕು ಅವತ್ತೊಂದು ದಿವಸ ಉಪ್ಪು ಸಿಟ್ಟಿಗೆ ಕಾರಣ ಅಂತೀವಿ ನಾವು ಸಾಮಾನ್ಯ ಜಾಸ್ತಿ ಉಪ್ಪು ತಿನ್ನಬೇಡ ಸಿಟ್ಟು ಮಾಡ್ಕೋತೀಯಾ ಅಂತೀವಿ ಆ ಉಪ್ಪನ್ನು ಟೋಟಲಿ ಬಿಡೋದು ಅಂದರೆ ಮನಸ್ಸಿನ ನಿಗ್ರಹ ಹೆಂಗ್ರೇ ತಿನ್ನೋದು ಉಪ್ಪಿಲ್ಲದೆ ತಿನ್ನಬೇಕು ಅದೇ ನಮ್ಮಲ್ಲಿರುವ ದೇಹ ದಂಡನೆ ಸೊ ಉಪ್ಪಿಲ್ಲದೆ ಅವತ್ತಿನ ದಿವಸ ಊಟ ಮಾಡಬೇಕು ಏನು ಮಾಡ್ತೀರೋ ಮಾಡ್ರಿ ಮತ್ತೆ ತಾವು ಮಲಗುವ ಹಾಸಿಗೆಯ ಮೇಲೆ ಬೆಡ್ ಸ್ಪ್ರೆಡ್ಡು ದಿಂ ಕವರು ಹೊದ್ದಿಗೆ ಎಲ್ಲ ಚೇಂಜ್ ಮಾಡಿ ವೃದ್ಧ ದಂಪತಿಗಳು ವಯಸ್ಸಾಗಿ ತುಂಬ ಅನೇಕ 35-40 ವರ್ಷ ದಾಂಪತ್ಯ ಜೀವನ ಮಾಡಿರುವ ದಂಪತಿಗಳನ್ನು ಸಾಯಂಕಾಲ 7 ಗಂಟೆ ಹೊತ್ತಿಗೆ ದೇವರಿಗೆಲ್ಲರಿಗೂ ನೈವೇದ್ಯ ಮಾಡಿ ಈ ಕರದ ತಿಂಡಿಯನ್ನು ನೈವೇದ್ಯ ಮಾಡಿ ನಂತರ ಧೂಪಾರ್ತಿ ಮಂಗಳಾರತಿ ಎಲ್ಲ ಮಾಡಿ ಆ ಪದಾರ್ಥವನ್ನು ಲಕ್ಷ್ಮೀನಾರಾಯಣರ ಪ್ರತಿಮೆ ಸಮೇತ ತಗೊಂಡೋಗಿ ಆ ಪಾತ್ರೆ ಮೇಲೆ ಇಟ್ಟು ಅವರಿಬ್ಬರಿಗೆ ನಮಸ್ಕಾರ ಮಾಡಿ ಇದನ್ನು ದಕ್ಷಿಣೆ ಸಮೇತವಾಗಿ ಹೊಸ ಪಾತ್ರೆ ಕರದ ತಿಂಡಿ ಲಕ್ಷ್ಮೀ ನಾರಾಯಣರ ಪ್ರತಿಮೆ ಅದೆರಡು ಒಟ್ಟಿಗೆ ಇರ್ತದೆ ಲಕ್ಷ್ಮೀನಾರಾಯಣ ಪ್ರತಿಮೆ ಅಂದರೆ ಲಕ್ಷ್ಮಿ ಬೇರೆ ನಾರಾಯಣ ಬೇರೆ ಒಟ್ಟಿಗೆ ಒಂದೇ ಪೀಠದಲ್ಲಿ ಎರಡು ಇರುವಂಥ ಲಕ್ಷ್ಮೀನಾರಾಯಣ ಪ್ರತಿಮೆಯನ್ನು ಇಟ್ಟು ಬಿಳದಲ್ಲಿ ಇಟ್ಟು ಅಡಿಕೆ ಇಟ್ಟು ತೆಂಗಿನಕಾಯಿ ಇಟ್ಟು ದಾನ ಕೊಡಬೇಕು ಎರಡು ಕಾರ್ಯಗಳಿಗೆ ಇದು ಸೂಪರ್ ಆಗ್ತದೆ ಒಂದು ಮಕ್ಕಳಾಗದಿದ್ದರೆ ಇನ್ನೊಂದು ಜಗಳ ಈ ಮನೆಯಲ್ಲಿ ಟೆನ್ಷನ್ ಶುರು ಆಯ್ತಂದರೆ ಹುಚ್ಚಿಡಿಯೋದೊಂದು ಬ್ಯಾಲೆನ್ಸ್ ಆ ಥರ ದಿನ ಬೆಳಗ ನಿತ್ಯ ಗಂಡಂ ಪೂರ್ಣಾಯಸು ಅಂತ ದಿನ ಗಂಡ ಅಂತಾರೆ ಆ ಥರ ಆಯುಷ್ಯ ಮಾತ್ರ ಪೂರ್ಣ 100 ಇಯರ್ಸ್ ಆದರೆ ಗಂಡ ಅಂತಾರೆ ಇವತ್ತೊಂದು ತಪ್ಪಿಸ್ಕೊಂಡೆ ಅವತ್ತೊಂದು ತಪ್ಪಿಸ್ಕೊಂಡೆ ಅನ್ನಂಗೆ ಆಗುತ್ತೆ ಸೊ ಅಶೂನ್ಯ ಶಯನ ವ್ರತ ಮಾಡುವುದರಿಂದ ದೇವರ ಅನುಗ್ರಹದಿಂದ ನಾವು ಯಾವಾಗಲೂ ಹೇಳ್ತಿರ್ತೀವಿ ಮನೆಯಲ್ಲಿ ಟೆನ್ಷನ್ ಒಂಚೂರು ಕಲ್ಸಕ್ಕೆ ಹಾಕಿ ಎಕ್ಕೆಯಲ್ಲಿ ದೀಪ ಹಚ್ಚಿ ಇಷ್ಟಿಷ್ಟು ದೀಪಗಳು ಹಚ್ಚಿ ಈ ರಾಶಿಯವರು ಈ ದೀಪ ಹಚ್ಚಿ ಉದ್ದೇಶ ಏನು ನಮ್ಮದು ಮನೆ ನೆಮ್ಮದಿಯಾಗಿರಬೇಕು ಕಾರ್ಯಗಳು ಯಶಸ್ಸಾಗಬೇಕು ಉದ್ಯೋಗ ಸಿಗಬೇಕು ಹಣಕಾಸಿಗೆ ತೊಂದರೆ ಆಗಬಾರ್ದು ಸಾಲದ ನಿವೃತ್ತಿ ಆಗಬೇಕು ಐಶ್ವರ್ಯ ಪ್ರಾಪ್ತಿ ಆಗಬೇಕು ಮನಸ್ಸಿನಲ್ಲಿ ದುಃಖಗಳಿರಬಾರ್ದು ಜಗಳಗಳಿರಬಾರ್ದು ಮಕ್ಕಳು ಮರಿಗಳಾಗಬೇಕು ಎಲ್ಲ ಬೇಕು ಮನುಷ್ಯನಿಗೆ ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಸತ ಸಂವತ್ಸರಂ ದೀರ್ಘಮಾಯು ಬೇಕಲೇಬೇಕು ಬೇಕಾದರೆ ಹೆಂಗೆ ಬಂದ್ಬಿಡುತ್ತ ಅದು ದೇವಾನುಗ್ರಹದಿಂದಲೇ ಬರೋದು ಸೊ ಈ ವಿರಸ ವಿಚ್ಛೇದನ ಆಗಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ ಓಕೆ ಆದರೆ ಮಾಡುವ ಕ್ರಮ ಮಾತ್ರ ದಂಪತಿಯರು ಆ ಟೈಮಲ್ಲಿ ಬೇಕಾದ್ರೆ ಸೈಲೆಂಟಾಗಿ ಮನಸ್ಸಿನಲ್ಲಿ ಆತಂಕವಿಲ್ಲದೆ ಆತಂಕನೇ ಪಡದೆ ಹೋಗಿ ಇದನ್ನು ಇಬ್ಬರು ಕೂಡಿಕೊಂಡು ದಾನ ಮಾಡೋದಕ್ಕೆ ಈ ಅಶೂನ್ಯ ಶಯನ ವ್ರತ ಅಂತ ಕರಿತೀವಿ ಈ ಶಯನ ವ್ರತ ಮಾಡಿದರೆ ಮೊಟ್ಟ ಮೊದಲು ನಿಮಗೆ ಮನಸ್ಸಿನಲ್ಲಿದ್ದ ದುಃಖಗಳು ನೀ ಅದೇ ಹೇಳಿದ್ನಲ್ಲ ಆಗಲೇ ನೀ ಬೇಕಾದ ಪೂಜೆ ಮಾಡು ಬೇಕಾದ ಪುನಸ್ಕಾರ ಮಾಡು ಬೇಕಾದ ಉಪವಾಸ ಮಾಡು ಉಪ್ಪು ಯಾಕೆ ಖಾರ ಬೇಡ ಏನು ಬೇಡ ಇರ್ತೀನಿ ಆದರೆ ಮಾತ್ರ ನಾನು ಇನ್ನು ಮುಂದೊಂದು 3 ತಿಂಗಳಲ್ಲಿ ಡೈವರ್ಸ್ ಕೊಡ್ತೇ ಕೊಡ್ತೀನಿ ಅಂದರೆ ನಮಸ್ಕಾರ ಸ್ವಾಮಿ ನಿಮ್ಮ ಇಷ್ಟ ಬಂದಾಗ ಮಾಡ್ಕೊಳ್ಳಿ ನಿಮ್ಮ ಹಣೆ ಬರೋಣ ಯಾರು ಏನೂ ಬದಲಾಯಿಸ್ಲಿಕ್ಕೆ ಆಗಲ್ಲ ಬೇಡಲು ಬೇಡ ಪ್ರಯತ್ನ ಇದ್ದರೆ ಅಗ್ರವಾನ್ ಪ್ರಯತ್ನ ಬೇಕು ಅಗ್ರವಾನ್ ಮೊಟ್ಟ ಮೊದಲನೇ ಸ್ಥಾನಕ್ಕೆ ಬರ್ತೀಯ ಹಾಗಾಗಿ ಈ ಅಶೂನ್ಯ ಶಯನ ವ್ರತವನ್ನು ಗುರುವಾರದ ದಿವಸ ಆಚರಿಸ್ಕೊಳ್ಳಿ ಕನಿಷ್ಠ ಹೀಗೂ ಮಾಡಿ ಗಂಡ ಹೆಂಡತಿಯವ್ರು ಮಾಡಬೇಕು ಆಗಲಿಲ್ಲ ಅಥವಾ ಹೆಂಡತಿಗೆ ಡೈವರ್ಸ್ ಮಾಡಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಗಂಡಂಗೆ ಇಷ್ಟ ಇಲ್ಲ ಅಂದರೆ ಸಪ್ರೇಟ್ ಸಪ್ರೇಟ್ ಆಗಾರು ಮಾಡಿ ಒಂದು ಜಾಗದಲ್ಲಿ ಕೂತು ನಾವು ಯಾಕೆ ಮತ್ತೆ ತಿರ್ಗ ಒಂದಾಗಿ ಜೀವನ ಮಾಡಬಾರದು ಅಂತ ಒಂದು ಮಾತಾಡಿ ಲಾಸ್ಟ್ ಎಂಡ್ವರೆಗೂ ಅದ್ಭುತವಾದ ಪ್ರಯತ್ನ ಮಾಡಿ ಆಮೇಲೆ ಕುಡ್ಕೊಂಡು ಅಶೂನ್ಯ ಶಯನ ವ್ರತ ಮಾಡಿರಿ ಹೇಗ ಒಟ್ಟಲ್ಲಿ ಈ ಕೋರ್ಟಲ್ಲಿ ಕೆಲಸ ಇಲ್ಲದೆ ಹೋಗಲಿ ಅಂದರೆ ಅವ್ರಿಗೆ ಕೆಲಸ ಇಲ್ಲದೆ ಇರಲಿ ಆದರೆ ಪಾಪ ಅವ್ರಿಗೂ ಬಿಡಿಸ್ಬೇಕು ಅಂತ ಏನು ಉದ್ದೇಶ ಇಲ್ಲ
ಅವರು ಸಾಕಾಗಷ್ಟು ಆರು ತಿಂಗಳು ಸೆಪರೇಷನ್ ಮತ್ತೆ ಅದಾದ ಮೇಲೆ ಮೀಡಿಯೇಷನ್ ಬೇಕಾದ ಪ್ರಯತ್ನ ಮಾಡ್ತಾರೆ ನೀನು ಆಳಾಗ ಹೋಗಪ್ಪ ನೀನು ಏನಾದ್ರು ಮಾಡ್ಕೊ ಅಂತ ಹೇಳಿ ಹೀಗಂದೇ ಅವರು ಬಿಡೋದು ಅವರಿಗೆ ಫೀಸ್ ಬರುತ್ತೆ ಕೋರ್ಟಿಗೆ ಫೀಸ್ ಬರುತ್ತೆ ಲಾಯರ್ಗೆ ಫೀಸ್ ಬರುತ್ತೆ ಅಲ್ಲ ಬಿಡಬಾರದು ಅನ್ನೋ ಉದ್ದೇಶ ಪ್ರತಿಯೊಬ್ಬ ಮನುಷ್ಯನಿಗೂ ಉಂಟು ಆ ಮನುಷ್ಯ ಅದರಂತೆ ಜೀವನ ಮಾಡಿದ್ರೆ ಅಶೂನ್ಯ ಶಯನ ವ್ರತ ಸಕ್ಸಸ್ ಆಗ್ತದೆ ಇದನ್ನ ಮಾಡಿ ನೋಡಿ ಸೆಪರೇಟ್ ಆಗಾರ್ ಮಾಡಿ ಸಾಧ್ಯ ಅದು ಸೆಕೆಂಡ್ ಆಪ್ಷನ್ ಫಸ್ಟ್ ಆಪ್ಷನ್ ಇಬ್ಬರು ಕೂಡಿಕೊಂಡು ಒಂದು ಪ್ರಯತ್ನ ಮಾಡಿ ನೋಡಿ ಲಕ್ಷ್ಮೀನಾರಾಯಣ ಅನುಗ್ರಹ ನಿಮ್ಮೆಲ್ಲರಿಗೂ ಆಗಲಿ ಓಕೆ ಗುರುಜಿ ವೀಕ್ಷಕರೇ ನೋಡಿದ್ರಲ್ವಾ ಅಶೂನ್ಯ ಶಯನ ವ್ರತವನ್ನ ಮಾಡೋದ್ರಿಂದ ವೈವಾಹಿಕ ಸಮಸ್ಯೆಗಳು ಹೇಗೆ ಬಗೆಹರಿಯುತ್ತೆ ಅಂತ ಹೇಳಿ ಮತ್ತಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ಪುಟ್ಟದೊಂದು ವಿರಾಮ ವಿರಾಮದ ನಂತರ ಹೊಸ ಬೆಳಕು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಒಬ್ಬರು ಕಾಲರ್ ಇದ್ದಾರೆ ಸುಜಾತಾ ಅಂತ ಹೇಳಿ ಕರೆ ಮಾಡಿದ್ದಾರೆ ನೋಡೋಣ ನಮಸ್ತೆ ನಮಸ್ಕಾರ ಮೇಡಂ ಹೇಳಿಮ ಯಾರ ಬಗ್ಗೆ ಕೇಳಬೇಕಿತ್ತು ಯಜಮಾನರ ಬಗ್ಗೆ ಕೇಳಬೇಕು ಅವರ ಹೆಸರು ಜನ್ಮ ದಿನಾಂಕ ರಾಶಿ ನಕ್ಷತ್ರ ಹೇಳಿ ನಟರಾಜ್ 28 10 70 ಬೆಳಗ್ಗೆ 11 ಕಾಲು ಕನ್ಯಾ ರಾಶಿ ಅಸ್ತ ನಕ್ಷತ್ರ ಮಾತನಾಡಿ ಗುರುಗಳಿದ್ದಾರೆ ಹಾ ಹೇಳಿ ಸುಜಾತಾ ಅವರು ನಮಸ್ಕಾರ ಗುರುಜಿ ನಮಸ್ಕಾರ ಗುರುಜಿ ನಮ್ದು ಒಂದು ಸೈಟ್ ಇದೆ ಆದ್ರೆ ಅದು ಇಷ್ಟ ಇಲ್ಲ ಅದು ಬಿಟ್ಟು ಬೇರೆದ್ ನೋಡ್ತಿದೀವಿ ನಮ್ ಸಿಗುತ್ತೋ ಇಲ್ವೋ ಅಂತ ಕೇಳಬೇಕು ಗುರುಜಿ ಯಾಕೆ ಅದು ಸೈಟ್ ಇದೆ ಅದು ಬೇಡವಾ ಅದು ಅದೇ ಸ್ವಲ್ಪ ನಾಜಕ್ಕ ನಾಣ್ಯ ಏನೂ ಇಲ್ಲ ಗುರುಜಿ ಸ್ವಲ್ಪ ರೀತಿ ನೀತಿಯಲ್ಲಿ ತಗೋಬೇಕು ಅಂತ ಬೇಡ ಬಿಡಿ ಬೇರೆ ತಗೊಳ್ಳಿ ಯಾಕಾಗಲ್ಲ ಪ್ರಯತ್ನ ಇದ್ರೆ ಆಗುತ್ತೆ ಯಾವ ರಾಶಿ ಅವರದು ಅಸ್ತ ನಕ್ಷತ್ರ ಕನ್ಯಾ ರಾಶಿ ಅದ್ಭುತವಾಗಿ ಇನ್ನ ಎರಡೇ ತಿಂಗಳಲ್ಲಿ ಆಗೋಗುತ್ತೆ ಭಯ ಇಲ್ಲ 2 ಮಂತ್ಸ್ ಅಲ್ಲಿ ಆಗುತ್ತೆ ಓಂ ಗುರುಜಿ ವಿಷ್ಣು ದೇವಾಲಯಕ್ಕೆ ಹೋಗಿ ಒಂದು ವಿಶೇಷವಾದ ದರ್ಶನ ಮಾಡಿ ಕನ್ಯಾ ರಾಶಿಗೆ ಪಂಚಮದಲ್ಲಿ ಗುರುಗಳು ಗುರುಗಳು ಇರುವ ಕಾರಣ ಈ ಕಾರ್ಯಗಳು ಆಗ್ತದೆ ಇಷ್ಟಾರ್ಥ ಸಿದ್ಧಿಗಳು ಆಗ್ತದೆ ಇನ್ನು 2 ಮಂತ್ಸ್ ವೇಟ್ ಮಾಡಿ ಅಂದ್ರೆ ನನ್ನ ಪ್ರಕಾರ ಫೆಬ್ರವರಿ ಮಾರ್ಚ್ ಹೊತ್ತಿಗೆ ಬೇರೊಂದು ಸೈಟ್ ಅಡ್ವಾನ್ಸ್ ಆಗಿರುತ್ತೆ ಅಥವಾ ತಗೊಂಡಿರ್ತೀರ ಈ ಸೈಟ್ ಬೇಡ ಆದ್ರೆ ಮೆಲ್ಲಿಗೆ ಯಾರಿಗಾದ್ರೂ ಕೊಟ್ಬಿಟ್ಟು ಆರಾಮಾಗಿರಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ 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 ಮೇಡಂ ನಮಸ್ತೆ ನಮಸ್ತೆ ಹೇಳಿ ಮಾ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗನ ಹೆಸರು ಕೇಳಬೇಕಾಯಿತು ಮೇಡಂ ಮಗನ ಹೆಸರು ಜನ್ಮ ದಿನಾಂಕ ರಾಶಿ ನಕ್ಷತ್ರ ಹೇಳಿ 5ನೇ ತಾರೀಕು ಹೇಳಬೇಕು ಬೇಗ ಬೇಗ ಹೇಳಬೇಕು 5 5ನೇ ತಾರೀಕು 10ನೇ ತಿಂಗಳು 1995 ಓಕೆ ರಾಶಿ ನಕ್ಷತ್ರ ಬೆಳಗ್ಗೆ 9:45 ರಾಶಿ ನಕ್ಷತ್ರ ಹೇಳಿ ಮಾ ಋಷಿ ಧನಿಷ್ಠ ನಕ್ಷತ್ರ ಕುಂಭ ರಾಶಿ ಓಕೆ ಮಾತನಾಡಿ ಗುರುಗಳಿದ್ದಾರೆ ಆ ಹೇಳಿ ಹೇಳಿ ಗುರುಜಿ ಅವನಿಗೆ ವಿದ್ಯಾಭ್ಯಾಸ ಕೆಲಸದ ಬಗ್ಗೆ ಕೇಳಬೇಕಾಯ್ತು ಗುರುಜಿ ಏನು ಓದ್ತಿದ್ದಾರೆ ಅವನ ಕೆಲಸದ ಬಗ್ಗೆ ಕೇಳಬೇಕಾಯ್ತು ಗುರುಜಿ ಏನು ಓದ್ತಿದ್ದಾರೆ ಅವರು ಅವನು ಕಂಪ್ಯೂಟರ್ ಸೈನ್ಸ್ ಓದ್ತಿದ್ದಾನೆ ಗುರುಜಿ ಚೆನ್ನಾಗಿ ಓದ್ತಿದ್ದಾರಾ ಇಲ್ವಾ ಅವನು ಚೆನ್ನಾಗಿ ಓದಿದ್ದಾನೆ ಗುರುಜಿ ಏನೋ ಎಕ್ಸಾಮ್ ಅಲ್ಲಿ ಒಂದು ಸಬ್ಜೆಕ್ಟ್ ಹೋಗಿದೆ ಸರಿ ಆಯ್ತು ಚಿಂತೆ ಮಾಡಬೇಡಿ ಈಗ ಒಳ್ಳೆ ಸಮಯ ಬರುತ್ತೆ ಅದಕ್ಕಾಗಿ ನೀವು ಒಂದು ಸ್ವಲ್ಪ ಹೈಗ್ರೇವ್ ದೇವರ ದೇವಸ್ಥಾನ ಎಲ್ಲಿದ್ರೂ ಕೇಳಿ ಒಂಚೂರು ಹೈಗ್ರೇವರ ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೆದಾಗ್ತದೆ ಧನ್ಯವಾದಗಳು ಮಾ ಕರೆ ಮಾಡಿದಕ್ಕಾಗಿ ಹಾಗೆ ವೀಕ್ಷಕರೇ ನೀವು ಗುರುಜಿಗಳನ್ನು ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ನೋಟ್ ಮಾಡಿಕೊಂಡು ಕರೆ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಏನೇ ಸಮಸ್ಯೆಗಳಿದ್ರು ಕೂಡ ಪರಿಹಾರಗಳನ್ನು ಪಡ್ಕೊಳ್ಳಿ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ನಮಸ್ತೆ ತಮ್ಮ ಹೆಸರು ನಮ್ಮ ಹೆಸರು ಈಶ್ವರಪ್ಪ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಮಗ ಬಗ್ಗೆ ಅವರ ಹೆಸರು ಜನ್ಮ ದಿನಾಂಕ ರಾಶಿ ನಕ್ಷತ್ರ ಹೇಳಿ ಅವರ ಹೆಸರು ಶುಭ 7/9/1996 ಓಕೆ ಮಿಥುನ ರಾಶಿ ಪುನರ್ಸ ನಕ್ಷತ್ರ ಓಕೆ ಸರ್ ಪ್ರಶ್ನೆ ಕೇಳಿ ಗುರುಗಳಿದ್ದಾರೆ ಆ ಹೇಳಿ ನಮಸ್ಕಾರ ಗುರುಗಳೇ ನಮಸ್ಕಾರ ಯಾವಾಗ ಅಂತರ ಮದುವೆ ಆಗುವಳಿಗೆ ಈ ಜಾತಕ ನೋಡಿ ಏಪ್ರಿಲ್ ಮೇಲೆ ಫಿಕ್ಸ್ ಆಗ್ತದಪ್ಪ ಅಲ್ಲಿವರೆಗೂ ಚೂರು ಕಷ್ಟ ಏಪ್ರಿಲ್ ನಂತರ ಅಂದ್ರೆ ನೋಡೋ ಪ್ರಯತ್ನ ಬಿಡಬೇಡಿ ಹತ್ತತ್ರ ಕೂಡ ಬಂದಿದೆ ಏಪ್ರಿಲ್ ತಿಂಗಳಲ್ಲಿ ಅತಿಸಾರಕ್ಕೆ ಗುರುಗಳು ಹೋಗ್ತಾರೆ ಮಕರ ರಾಶಿಯಿಂದ ಕುಂಭರಾಶಿಗೆ ಕುಂಭರಾಶಿಗೆ ಹೋಗುವ ಸಮಯದಲ್ಲಿ ಫಿಕ್ಸ್ ಆಗೋಗುತ್ತೆ ಯಾವ ಯೋಚನೆಯೂ ಇಲ್ಲ ಅದಕ್ಕೆ ವಿಶೇಷವಾಗಿ ನಿಮ್ಮ ಮನೆಯಿಂದ ಪೂರ್ವದಲ್ಲಿ ಒಂದು ವಿಷ್ಣು ದೇವಾಲಯ ಇದೆ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ ಒಳ್ಳೆದಾಗ್ತದೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ನಮಸ್ತೆ ಮೇಡಂ ತಮ್ಮ ಹೆಸರು ನನ್ನ ಹೆಸರು ನವೀನ್ ಅಂತ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಕೇಳಬೇಕಿತ್ತು ಜನ್ಮ ದಿನಾಂಕ ರಾಶಿ ನಕ್ಷತ್ರ ಹೇಳಿ ಜನ್ಮ ದಿನಾಂಕ 15 May 1986 ಓಕೆ ರಾಶಿ ನಕ್ಷತ್ರ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಓಕೆ ಪ್ರಶ್ನೆ ಕೇಳಿ ಹಾ ಹೇಳಿ
ನಮಸ್ಕಾರ ಗುರುಗಳೆ. ನಮಸ್ಕಾರ. ನಂದು ಜಾಬ್ ಇಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಆಗಿದೆ ಈಗಲೂ ಇನ್ನೊಂಚೂರು ಕಂಟಿನ್ಯೂ ಆಗ್ತಾ ಇದೆ ಹೆಂಗೆ? ಇಲ್ಲ ಜಾಬ್ ತೆಗೆದಾಕ್ಬಿಟ್ರು. ಓಲಿ ಬಿಡಿ, ಚಿಂತೆ ಮಾಡಿ. ಎಲ್ಲೆಲ್ಲಿ ಋಣ ಯಾರಿಗಾರಿಗೆ ಎಷ್ಟೆಷ್ಟು ದಿವಸನೋ ಅಷ್ಟು ದಿವಸಗಳು ಮಾತ್ರ. ನಾನು ಹೇಳೋದು ಏನಂತ ಹೇಳಿದ್ರೆ, ನೀವು ಈ ಕರ್ಕಾಟಕ ರಾಶಿಗೆ ಅದ್ಭುತವಾದ ಸಮಯ, ಈಗ ಪ್ರಯತ್ನ ಪಡಿ. ಇದು ಸ್ಥಿರವಾದ ಉದ್ಯೋಗ ಸಿಗುತ್ತೆ ಇನ್ನೊಂದು ತಿಂಗಳಲ್ಲಿ. ಪರಿಹಾರ ಅಂದ್ರೆ ನಿಮ್ಮನೆಯಿಂದ ಪೂರ್ವದಲ್ಲಿ ಶಿವಪಾರ್ವತಿ ಗುಡಿ ಇದೆ ನೋಡಿ, ಅಲ್ಲಿಗೆ ಹೋಗಿ ಗೌರಿಗೆ ಒಂದು ಕುಂಕುಮಾರ್ಚನೆ ಅಥವಾ ಪಂಚಾಮೃತ ಅಭಿಷೇಕ, ರುದ್ರದೇವರಿಗೆ ಅಭಿಷೇಕ ಒಂದು ದಿವಸವೇ ಅದಕ್ಕಾಗಿ ಮಂಗಳವಾರ ಕೊಟ್ಬಿಡಿ. ಅದ್ಭುತವಾದ ಕಾರ್ಯ ಇನ್ನೊಂದು ತಿಂಗಳಲ್ಲಿ ಆಗುತ್ತೆ. ನನಗೆ ಕರೆ ಮಾಡಿ ತಿಳಿಸ್ಬೇಕು ನೀವು. ಖಂಡಿತ, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಗುರುಜಿ, ಇಂದಿನ ದ್ವಾದಶ ರಾಶಿಗಳ ಫಲಾಫಲಗಳು ಹೇಗಿದೆ ಅಂತ? ಶುಭಮಸ್ತು. ಮೊಟ್ಟ ಮೊದಲು ಮೇಷರಾಶಿಯವರಿಗೆ ಒಂದು ಒಳ್ಳೆಯ ಪ್ರಶಂಸೆಯ ದಿನ ಇವತ್ತು ನಿಮಗೆ. ಒಳ್ಳೆ ಕಾರ್ಯ ಮಾಡುವ ಕೆಲಸಗಳು ಮಾಡಿದ್ದೀರಿ, ಹಾಗಾಗಿ ಪ್ರಶಂಸೆಗೆ ಪಾತ್ರರಾಗುವಂಥ ಸಾಧ್ಯತೆಗಳು ಉಂಟು. ಹಾಗಾಗಿ ಆ ಪ್ರಶಂಸೆ ಸ್ಥಿರವಾಗಿರಲಿಕ್ಕೆ ನೀವು ಇವತ್ತು ದುರ್ಗಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗ್ತದೆ. ವೃಷಭ ರಾಶಿಯವರಿಗೆ ಸಲಹೆ ತಗೊಳ್ಳಿ, ಯಾವುದೊಂದು ಮಾಹಿತಿಗೂ ಸಲಹೆ ತಗೊಂಡು ಕಾರ್ಯಗಳನ್ನು ಮಾಡಬೇಕು, ಸಲಹೆಯ ಮೇರೆಗೆ ಕಾರ್ಯಗಳು ಆಗಬೇಕು. ಅದಕ್ಕಾಗಿ ನೀವು ಇವತ್ತು ಮುಖ್ಯ ಗಣಪತಿಯನ್ನು ವಿಶೇಷವಾದ ಪ್ರಾರ್ಥನೆ ಮಾಡಿ, ಒಳ್ಳೆಯದು. ಮಿಥುನ ರಾಶಿಯವರಿಗೆ ಜಾಗ್ರತೆಯಿಂದಿರಿ, ಪ್ರತಿಯೊಂದು ವಿಚಾರಕ್ಕೂ ಜಾಗ್ರತೆ ಬೇಕು ಭಾಳ. ಯಾವುದು ಮಾತಾಡಬೇಕು, ಯಾವುದು ಬಿಡಬೇಕು, ಏನು ಕಾರ್ಯ ಮಾಡಬೇಕು, ಪ್ರತಿಯೊಂದರಲ್ಲೂ ಎಚ್ಚರಿಕೆ ಜಾಗ್ರತೆಯಿಂದಿರಿ. ಲಕ್ಷ್ಮೀ ನರಸಿಂಹದೇವರ ಆರಾಧನೆ ಭಾಳ ಮುಖ್ಯ, ಮಾಡಿಕೊಳ್ಳಿ, ಒಳ್ಳೆಯದು. ಕರ್ಕಾಟಕ ರಾಶಿಯವರಿಗೆ ಕೀರ್ತಿ, ನಿಮ್ಮಲ್ಲಿರುವ ಪ್ರತಿಭೆ, ನೀವು ಮಾಡುವ ಕೆಲಸ ಇತ್ಯಾದಿಗಳು ಒಳ್ಳೆ ಕೀರ್ತಿಯನ್ನು ತಂದುಕೊಡುವ ಸಾಧ್ಯತೆಗಳು ಜಾಸ್ತಿ ಇದೆ. ಹನುಮಂತ ದೇವರ ಪ್ರಾರ್ಥನೆಯನ್ನು ಮಾಡಿರಿ, ಒಳ್ಳೆಯದು. ಸಿಂಹರಾಶಿಯವರಿಗೆ ಒಳ್ಳೆ ಅದ್ಭುತವಾದ ಅವಕಾಶಗಳು ಸಿಗ್ತಾ ಇದೆ, ವಂಚಿತರಾಗಬೇಡಿ. ಪ್ರಯತ್ನಪಟ್ಟು ಕಾರ್ಯಗಳನ್ನು ಮಾಡಿರಿ, ಒಳ್ಳೆಯ ಉತ್ತಮವಾದ ಅವಕಾಶ ಸಿಗ್ತದೆ. ಆ ಅವಕಾಶಕ್ಕಾಗಿ ನೀವು ಕಾಯ್ತಿದ್ರೆ ಅದು ಸಿಕ್ಕಿದೆ. ಅದಕ್ಕಾಗಿ ನೀವು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ರಿ, ಒಳ್ಳೆಯದಾಗ್ತದೆ. ಕನ್ಯಾ ರಾಶಿಯವರಿಗೆ ಪ್ರಯಾಣ, ದೂರ ಹತ್ತಿರ ಹೀಗೆ ಎಲ್ಲಾದರೂ ಪ್ರಯಾಣ ಹೋಗುವಂಥ ಸಾಧ್ಯತೆ ಉಂಟು. ಅಗ್ರತೋ ನರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಸರೌ ರಾಮಲಕ್ಷ್ಮಣೌ, ಹೇಳ್ಕೊಳ್ಳಿ, ಒಳ್ಳೆಯದಾಗ್ತದೆ. ತುಲಾರಾಶಿಯವರಿಗೆ ಅದ್ಭುತವಾದ ಜಯವನ್ನು ತಂದುಕೊಡುವಂಥ ದಿನ, ಒಳ್ಳೆ ಜಯ ಸಿಗ್ತದೆ, ಇಷ್ಟಾರ್ಥ ಸಿದ್ಧಿಗಳಾಗ್ತದೆ, ಎಲ್ಲ ಕಾರ್ಯಗಳು ನಿಮ್ಮಂತೆ ಆಗ್ತದೆ. ಇದಕ್ಕೆಲ್ಲ ವಿಘ್ನಗಳು ಕೊಡದೆ ನೀವು ಸಹಿತ ವಿಘ್ನೇಶ್ವರ ವಿಶಾಲಾಕ್ಷ ಸರ್ವಕಾಮ ಬಲಪ್ರದ ಅವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಶು ಸರ್ವದಾ ಆಗ್ತದೆ, ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಯಾಕೋ ಸ್ವಲ್ಪ ಆಲಸ್ಯ, ಲೇಟಾಗಿ ಮಾಡೋಣ ಲೇಟಾಗಿ ಇರೋಣ ಹಿಂಗೆಲ್ಲ ಇರಬಾರ್ದು. ಆಲಸ್ಯವಾದರೆ ಅಮೃತವೂ ವಿಷ ಆಗ್ತದಂತೆ. ಆ ಮಾಡುವ ಕೆಲಸಗಳನ್ನು ಸ್ಪಷ್ಟವಾಗಿ ಮಾಡಿಬಿಡಿ, ಎಲ್ಲವೂ ಒಳ್ಳೆಯದಾಗ್ತದೆ, ದೇವರ ಅನುಗ್ರಹ ನಿಮ್ಮ ಮೇಲಾಗ್ತದೆ. ಹಯಗ್ರೀವ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದು. ಇನ್ನು ಧನುರಾಶಿಯವರಿಗೆ ಅದ್ಭುತ ಪ್ರಕೃತಿಯ ಹಾದಿ, ನಿಮ್ಮ ಸ್ಟೆಪ್ ಚೆನ್ನಾಗಿದೆ, ಮುಂದಕ್ಕೆ ಹೋಗುವ ಸಾಧ್ಯತೆಗಳು ಉಂಟು. ಎಲ್ಲ ಕಾರ್ಯಗಳು ಕೆಲಸಗಳು ನಿಮ್ಮ ಕಡೆಯಿಂದಲೇ ನಿಮ್ಮ ವತಿಯಿಂದಲೇ ಚೆನ್ನಾಗಿ ಆಗುವ ಸಾಧ್ಯತೆಗಳು ಉಂಟು. ಆ ಪ್ರಕೃತಿ ಹಾದಿಗಾಗಿ ನೀವು ಇವತ್ತು ಮುಖ್ಯವಾಗಿ ರಂಗನಾಥ ದೇವರ ಪ್ರಾರ್ಥನೆಯನ್ನು ಮಾಡಿರಿ, ಒಳ್ಳೆಯದಾಗ್ತದೆ. ಮಕರ ರಾಶಿಯವರಿಗೆ ಸಂಪೂರ್ಣವಾದ ಯಶಸ್ಸನ್ನು ಪಡೆಯುವ ದಿನ, ಯಶಸ್ಸು ಸಿಗ್ತದೆ, ಇಷ್ಟಾರ್ಥ ಸಿದ್ಧಿಗಳಾಗ್ತದೆ, ಎಲ್ಲ ಕಾರ್ಯಗಳು ಕೆಲಸಗಳು ಒಳ್ಳೆಯದಾಗುವ ಸಾಧ್ಯತೆಗಳು, ಯಶಸ್ಸನ್ನು ನೀವು ನೋಡುವ ಸಾಧ್ಯತೆಗಳು ಉಂಟು. ಇದಕ್ಕೆಲ್ಲಕ್ಕೂ ದುರ್ಗಾ ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೆಯದಾಗ್ತದೆ. ಕುಂಭರಾಶಿಯವ್ರಿಗೆ ಏನೋ ಬಹಳ ಆಯಾಸ, ಆರೋಗ್ಯದಲ್ಲಿ ದಣಿದಿದ್ದೀರಿ, ಸ್ವಲ್ಪ ಆಯಾಸ ಆಗುವ ಸಾಧ್ಯತೆಗಳು ಉಂಟು. ಆಯಾಸವನ್ನು ದೂರ ಮಾಡಲಿಕ್ಕೆ ನೀವು ಇವತ್ತು ವಿಶೇಷವಾಗಿ ಧನ್ವಂತರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗ್ತದೆ. ಕಡೆಯದಾಗಿ ಮೀನರಾಶಿಯವರಿಗೆ ಏನೋ ಟೆನ್ಷನು, ಏನೋ ಕಾರ್ಯ, ಏನೋ ವಿಚಾರ, ಹೀಗೆ ಟೆನ್ಷನ್ ಆಗುವ ಸಾಧ್ಯತೆಗಳು ಉಂಟು. ಆ ಟೆನ್ಷನ್ ದೂರ ಹೋಗಿ ತ್ರಯಂಬಕ ರುದ್ರದೇವರ ಪ್ರಾರ್ಥನೆಯನ್ನು, ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟವರ್ತಿನಂ ಊರ್ವಾರಿಕೆ ಬಂಧನ ಮೃತ್ಯುರ್ಮಕ್ಷೇಮ ಅಭೃತ, ಹೇಳ್ಕೊಳ್ಳಿ, ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ದ್ವಾದಶ ರಾಶಿಯವರುಗಳಿಗೆ ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ, ಶ್ರೇಯಸ್ಸು ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಸಹಿತ ಪ್ರಾರ್ಥನೆಯನ್ನು ಮಾಡ್ತೀನಿ.
ಓಕೆ ಗುರುಜಿ, ಅಶೂನ್ಯ ಶಯನ ವ್ರತದ ಬಗ್ಗೆ ಮಾತನಾಡ್ತಾ ಇದ್ವಿ. ಗುರುವಾರ ಮಾಡಬೇಕು ಅಂತ ಹೇಳಿದ್ರಿ, ಸುಮಾರು ಎಷ್ಟು ದಿನಗಳ ಕಾಲ ವ್ರತ ಮಾಡಬೇಕಾಗುತ್ತೆ, ಯಾವ ರೀತಿ ಒಂದು ನಿಯಮಗಳನ್ನು ನಾವು ಪಾಲಿಸಬೇಕು? ಪೌರ್ಣಮಿ ಗುರುವಾರ ಆದರೆ ಒಳ್ಳೆಯದು. ತಿಥಿ, ಯೋಗ, ಕರ್ಣ, ನಕ್ಷತ್ರ ಎಲ್ಲ ಒಟ್ಟುಗೂಡಬೇಕು, ಅದರಲ್ಲಿ ಪೌರ್ಣಮಿ ಒಂದಾರು ತಗೊಳ್ಬೇಕು, ಇಲ್ಲದಿದ್ದರೆ ಗುರುವಾರ ತಗೋಬೇಕು. ಒಟ್ಟಲ್ಲಿ ಗುರು ಬಲ ಹೆಚ್ಚಿಸಬೇಕು. ಹಿರಿಯರ ಮುತ್ತೈದೆಯರು ಅಂದರೆ ಹಿರಿಯರು ದಂಪತಿಗಳು ಬೇಕು. ದಂಪತಿಗಳು ಹಿತ್ತಾಳೆಯ ಪಾತ್ರೆ, ಕರೆದ ತಿಂಡಿ, ಮತ್ತು ಸ್ವೀಟು, ಮತ್ತು ಲಕ್ಷ್ಮೀನಾರಾಯಣರ ಪ್ರತಿಮೆ, ವಿಳದಲಡಿಕೆ, ತೆಂಗಿನಕಾಯಿ, ಇದನ್ನೆಲ್ಲ ಮಾಡಿ ಅನೇಕ ಜನಗಳಿಗೆ ಒಳ್ಳೆಯದಾಗಿದೆ. ನಾನು ಹೇಳೋದು ಇಬ್ಬರು ಕೂಡಿ ಮಾಡಿ ಒಂದು ಪ್ರಯತ್ನ ಮಾಡೋಣ, ಯಾಕೆ ಜಗಳ, ಹೇಗಾದ್ರು ಮಾಡಿ ಸೈರ್ ಮಾಡೋಣ ಅನ್ನುವಂಥದ್ದು. ನೆಕ್ಸ್ಟು ಮಕ್ಕಳಾಗ್ತಾ ಇಲ್ಲ, ಸಂತಾನ ಸುಖ ಆಗ್ತಿಲ್ಲ, ಸಂತಾನಕ್ಕೆ ತಡ ಆಗ್ತಾ ಇದೆ ಅಂದರೂ ಈ ವ್ರತವೇ. ಶೂನ್ಯ ಅನ್ನೋದು ಇಲ್ಲ, ಅಶೂನ್ಯ ಶೂನ್ಯವೇ ಇಲ್ಲದೆ ಇರುವ ಜೀವನದಲ್ಲಿ ಏನೇನು ಬೇಕೋ ಎಲ್ಲವೂ. ನೇಮ ನಿಷ್ಠೆ ವ್ರತಕ್ಕೆ ಯಾವತ್ತೂ ದೇಹದಂಡನೆ ನೇಮ ನಿಷ್ಠೆಗಳಿಂದ ಬೇಜಾರು ಮಾಡಿಕೊಳ್ಳದೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು. ಹಾಗಾಗಿ ವೃದ್ಧ ದಂಪತಿಗಳಾದರೆ ಶ್ರೇಷ್ಠ, ಅಂದರೆ ಬೇರೆಯವ್ರ ಉಪಯೋಗಿಲ್ಲ ಆ ಥರ ಅಲ್ಲ. ವೃದ್ಧರಾದರೆ ಜೀವನದಲ್ಲಿ ಆಗುಹೋಗುಗಳು ಬೇಕಾದಷ್ಟು ನೋಡಿರ್ತಾರೆ, ಅನುಭವ ಜಾಸ್ತಿ. ವೃದ್ಧ ದಂಪತಿಗಳು ದೀರ್ಘಕಾಲದ ದಾಂಪತ್ಯ ಜೀವನ ಮಾಡಿದ ಮುತ್ತೈದೆ, ಮತ್ತು ಅವ್ರಿಗೆ ನಾಲ್ಕು ಮೂರು ಮಕ್ಕಳು ಹೀಗೆಲ್ಲ ಇರ್ತದಲ್ಲ, ಆ ಥರದವ್ರನ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ನಮ್ಮ ಮನೆಗೆ ಬನ್ನಿ ಅಂತ ಕರೆದು ಆ ದಿವಸ ಈ ಗುರುವಾರ ಪೌರ್ಣಮಿ ಈ ರೀತಿಯಾದ ದಿನಗಳಲ್ಲಿ ಈ ಶಯನವ್ರತ, ಶೂನ್ಯ ಶಯನವ್ರತಕ್ಕೆ ಒಂದು ದಿನ ಇದೆ ಆಷಾಢ ಮಾಸದಲ್ಲಿ, ಅದು ಆಗಲಿಲ್ಲ ಅಂದರೆ ಇವಾಗಲೂ ಮಾಡ್ಬೋದು. ವ್ರತ ದೇವ ಪೂಜೆಗೆ ದೇವರು ಇದೇ ಮಾಡು ಹಿಂಗೆ ಮಾಡು ಅಂತ ಯಾವತ್ತು ಪತ್ರಂ ಪುಷ್ಪಂ ಫಲಂ ತುಂಬ ಅಷ್ಟಿದ್ರೂ ಸಾಕು ಅಂತಾನಂತೆ, ಖುಷಿಯಾಗ್ಬಿಡ್ತಾನಂತೆ ದೇವರು. ಒಂದಷ್ಟು ಹೂವು ಹಾಕಿ ನಮಸ್ಕಾರ ಮಾಡು ಸಾಕು, ಆದರೆ ಮಾಡೋದು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಒಳ್ಳೆ ಯಶಸ್ಸು ಸಿಗ್ತದೆ. ಅದನ್ನು ಗುರುವಾರ ಪೌರ್ಣಮಿ ಎರಡು ದಿವಸಗಳಲ್ಲಿ ಮಾಡಬಹುದು, ಮಾಡುವ ಇಚ್ಛೆ ಇರಬೇಕು, ಇಬ್ಬರು ಒಟ್ಟಿಗೆ ಮಾಡಬೇಕು, ಅಥವಾ ದಾಂಪತ್ಯ ಜೀವನ ಸರಿಯಾಗಬೇಕು ಅಂತಲೂ ಒಬ್ಬೊಬ್ಬರಾದ್ರೂ ಮಾಡಿ ದೂರ ದೂರವಿದ್ದರೆ ಒಬ್ರಿಗೆ ಇಷ್ಟ ಇರುತ್ತೆ ಒಬ್ರಿಗೆ ಇರಲ್ಲ ಬಿಟ್ಬಿಡಬೇಕು ಅಂತ, ಇಲ್ಲ ಇಬ್ಬರಿಗೂ ಇಷ್ಟ ಇರ್ತದೆ ಇಬ್ಬರು ದೂರ ದೂರ ಇರ್ತದೆ, ಅವ್ರು ಫೋನ್ ಮಾಡಲಿ ಅಂತ ಇವರು ಇವ್ರು ಫೋನ್ ಮಾಡಲಿ ಅಂತ ಅವರು, ಹೀಗೆ ಅನೇಕವಾದ ವಿಚಾರಗಳಿರ್ತದೆ. ಏಕ ಮನಸ್ಕರಿಂದ ಅವ್ರ ಮನೇಲಿ ಅವ್ರಾರು ಮಾಡಲಿ, ಸೆಕೆಂಡ್ ಆಪ್ಷನ್ ಇದೆ ನಾವು ಒಪ್ಪಲ್ಲ, ಇದ್ದರೂ ಪರವಾಗಿಲ್ಲಪ್ಪ ಅಟ್ಲೀಸ್ಟ್ ದೇವ್ರ ಹತ್ರ ಅಂತೂ ಕೇಳ್ತೀಯಲ್ಲ ನೀನು, ಕೇಳು ಅಂದರೆ ಆ ಲಕ್ಷ್ಮೀನಾರಾಯಣರ ಹಿತ್ತಾಳೆ ಪ್ರತಿಮೆ ಸಿಗ್ತದೆ, ಹಿತ್ತಾಳೆ ಪ್ರತಿಮೆಯನ್ನು ಇಟ್ಟು ವಿಶೇಷವಾದ ಪೂಜೆ ಮಾಡಿ ಅವತ್ತಿನ ದಿವಸ ಪೂರ್ಣ ಉಪ್ಪು ಇಲ್ಲದೆ ಲವಣ ಲವಣವಿಲ್ಲದೆ ವ್ರತ ನಿಯಮವನ್ನು ಆಚರಿಸಿ ದಾನ ಕೊಡಿ, ನಿಮ್ಮ ಜೀವನನೂ ಚೆನ್ನಾಗಿರುತ್ತೆ. ಏನೋ ಶರ್ಟ್ ಬಿಚ್ಚಿಬಿಟ್ಟು ಒಗಿಬೇಕು ಅಂತ ಹೇಳಿ ಹಾಕಿ ಮತ್ತೊಂದು ಶರ್ಟ್ ಹಾಕ್ಕೊಂಡಂಗಲ್ಲ ಗಂಡ ಹೆಂಡತಿಯರ ಜೀವನ, ಎಲ್ಲವೂ ಆಗಬೇಕು. ನಿಮ್ಮ ಜೀವನದಲ್ಲಿ ಶೂನ್ಯವಿಲ್ಲದೆ ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಸತ ಸಂವತ್ಸರಂ ದೀರ್ಘಮಾಯು ಅನ್ನಕ್ಕೆ ಇದೊಂದು ಅದ್ಭುತವಾದ ಉದಾಹರಣೆಯ ಒಂದು ವ್ರತ. ಓಕೆ ಗುರುಜಿ, ಇನ್ನು ಇವತ್ತು ದೇವರ ಅನುಗ್ರಹಕ್ಕೆ ಯಾವ ಶ್ಲೋಕ ತಿಳಿಸ್ತಾ ಇದ್ದೀರಾ? ದೇವರ ಅನುಗ್ರಹ ಪ್ರಾರ್ಥನೆ, ಈ ಕಾರ್ಯಕ್ರಮಗಳಾಗಲಿ ನಾವು ಮಾಡುವ ಕೆಲಸಗಳಾಗಲಿ ಎಲ್ಲವೂ ಶುಭವಾಗಿರಬೇಕು ಅಂತ ಹೇಳಿದರೆ ಈ ಶ್ಲೋಕ ಹೇಳೋಣ ಬನ್ನಿ. ಭಗವಾನ್ ಎನ್ಮಯ ಕರ್ಮ ಶುಭಂ ಕಾರಯಾಮಸಿ ಪ್ರಭು ತತ್ಸರ್ವಂ ವಿಷ್ಣು ಪೂಜಾಸ್ತು ತವ ಮೇವ ಪ್ರಸಾದತಃ. ನಾವು ಮಾಡುವ ಕರ್ಮ ಅಂದರೆ ಕೆಲಸ ಶುಭವಾಗಲಿ, ಕಾರ್ಯಗಳು ಯಶಸ್ಸಾಗಲಿ, ಏ ಪ್ರಭು ವಿಷ್ಣು, ವಿಷ್ಣುವಿನ ಪ್ರಸಾದಕ್ಕಾಗಿ ನಾನು ನಿನ್ನನ್ನು ನಮಸ್ಕಾರ ಮಾಡ್ತಿದ್ದೀನಿ ಅಂತ ದೇವರಲ್ಲಿ ಕೇಳ್ಕೊಳ್ಳಿ. ಅವನು ತಥಾಸ್ತು ಅಂತ ಒಂದು ಅದ್ಭುತವಾದ ವರ ಕೊಟ್ಟು ನಿಮ್ಮ ಜೀವನವನ್ನು ಸುಖವಾಗಿ ಇಟ್ಟಿರ್ತ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ವಿಶೇಷವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ದಿನ ಎಲ್ಲರಿಗೂ ಶುಭವನ್ನು ತರಲಿ ಅಂತ ಹಾರೈಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ. ಹೊಸ ಬೆಳಕು ಜ್ಯೋತಿಷ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ, ನೇರ ಭೇಟಿಗೆ ಸಂಪರ್ಕಿಸಿ 9745010844 9900991